ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಬರ್ಟ್ March 11th ಕನ್ನಡ ಮತ್ತೆ ತೆಲುಗುನಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಡೈರೆಕ್ಟರ್ ಕನ್ಫರ್ಮ್ ಮಾಡಿದ್ದಾರೆ. ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೀಟಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಏನು ಅಂತ ಏನೂ ಐಡಿಯಾ ಇಲ್ಲ ಸದ್ಯಕ್ಕೆ, ಬಟ್ ರಿಲೀಸ್ ಅಂತೂ ಖಚಿತವಾಗಿ ಆಗ್ತಾ ಇದೆ ಕನ್ನಡ ಅಂಡ್ ತೆಲುಗುನಲ್ಲಿ ಸೈಮಲ್ಟೇನಿಯಸ್ ಆಗಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, 11th ಏನೋ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ, ಬಿಡಿ ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ, ಎಲ್ಲಾ ಕಡೆ ಎಲ್ಲಾ ಥಿಯೇಟರ್ಸ್ ಅಲ್ಲೂ ನೀವು ರಾಬರ್ಟ್ ನೋಡ್ತೀರಾ. 50% ಆಕ್ಯುಪೆನ್ಸಿ ಇರೋದ್ರಿಂದ ಎನಿ ಮೂವಿ ದಟ್ ಈಸ್ ರಿಲೀಸಿಂಗ್ ಇನ್ ಕರ್ನಾಟಕ ಫುಲ್ ಎಲ್ಲಾ ಥಿಯೇಟರ್ಸ್ ನ ಆಕ್ಯುಪೈ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ರಾಬರ್ಟ್ ಕೂಡ ಎಲ್ಲಾ ಥಿಯೇಟರ್ಸ್ ಎಲ್ಲಾ ಸ್ಕ್ರೀನ್ಸ್ ಅಲ್ಲೂ ರಾಬರ್ಟ್ ಓಡ್ತಾರತ್ತೆ. ಬಟ್ ತೆಲುಗುನಲ್ಲಿ ಅಷ್ಟು ಈಸಿ ಇರತ್ತಾ ಇಲ್ವಾ ಅಂತ ನನ್ನ ಕೇಳಿದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಬಟ್ ಚಾಲೆಂಜ್ ನ ಫೇಸ್ ಮಾಡಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಖಂಡಿತವಾಗ್ಲೂ ರೆಡಿ ಇರ್ತಾರೆ. ಸೊ ನುಗ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ, ಚಾಲೆಂಜ್ ಏನಂದ್ರೆ, ಅದೇ ದಿನ ಐದು ತೆಲುಗು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ನಾಣಿ ಅವ್ರದ್ದು ರಿಲೀಸ್ ಆಗ್ತಾ ಇದೆ, ಇನ್ನ ನಾಲ್ಕು ಸಿನಿಮಾಗಳು, ಚಿಕ್ಕ ಚಿಕ್ಕ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಐದು ಸಿನಿಮಾ ಒಟ್ಟಿಗೆ ರಿಲೀಸ್ ಆಗ್ತಿರೋದ್ರಿಂದ ಡಬ್ಡ್ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಪ್ರಿಫರೆನ್ಸ್ ಸಿಗತ್ತೆ ತೆಲಂಗಾಣ ಮತ್ತೆ ಆಂಧ್ರಪ್ರದೇಶಲ್ಲಿ ಅನ್ನೋದು ಒಂದು ಬಿಗ್ ಚಾಲೆಂಜ್ ನನ್ನ ಪ್ರಕಾರ ಇವಾಗ. ಯಾಕಂದ್ರೆ ಅಲ್ಲೂ ಕೂಡ ಕ್ರೈಸಿಸ್ ಫೇಸ್ ಮಾಡ್ತಾ ಇದಾರೆ, ತುಂಬಾ ಸಿನಿಮಾಗಳು ಲೈನ್ ಅಪ್ ಆಗ್ಬಿಟ್ಟಿದೆ, ಬೇಗ ಬೇಗ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದಾರೆ. ಸೊ ರಾಬರ್ಟ್ ಯಾವ ತರ ಪ್ಲೇಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕಾಂಪಿಟೇಷನ್ ಏನೋ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಬಟ್ ಅದನ್ನ ಹೇಗೆ ಓವರ್ಕಮ್ ಮಾಡೋದಂದ್ರೆ, ಒಂದು ಸಾಲಿಡ್ ಟ್ರೈಲರ್ ರಿಲೀಸ್ ಮಾಡೋದ್ರಿಂದ ಆದಷ್ಟು ಬೇಗ ಅಂದ್ರೆ ಡೆಫಿನೆಟ್ಲಿ ಒಂದು 15 ದಿನ ಹಿಂದೆ, ರಿಲೀಸ್ಗಿನ ಒಂದು 15 ಡೇಸ್ಗೆ ಮುಂಚೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇ ಬಿ ದರ್ಶನ್ ಅವರ ಬರ್ಡೇಗೆ ಫೆಬ್ರವರಿ 16th ನನ್ನ ಪ್ರಕಾರ ಮೋಸ್ಟ್ಲಿ ತೆಲುಗು ವರ್ಷನ್ ಟೀಸರ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆದಷ್ಟು ಬೇಗ ರಿಲೀಸ್ ಮಾಡೋದು ಒಳ್ಳೇದು. ಯಾಕೆ ಅಂದ್ರೆ, ಅಲ್ಲ 5 ಸಿನಿಮಾ ಜೊತೆ ಕಾಂಪೀಟ್ ಮಾಡಬೇಕು. ಅಂಡ್ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ, ಅಲ್ಲಿರೋ ಪರ್ಚೇಸರ್ಸ್ಗಾಗಲಿ ಇನ್ ಅಡ್ವಾನ್ಸ್ ಕಾನ್ಫಿಡೆನ್ಸ್ ಬರಬೇಕು ಪ್ರಾಡಕ್ಟ್ ಮೇಲೆ. ಫೈನಲ್ ಮೂಮೆಂಟಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಒಂದು ಸ್ವಲ್ಪ ಹಿಂದೆನೆ ರಿಲೀಸ್ ಮಾಡಿದ್ರೆ ಜನ ನೋಡ್ತಾರೆ, ಅದು ಸ್ಪ್ರೆಡ್ ಆಗತ್ತೆ. ಓಕೆ, ಈ ಸಲ ಸಿನಿಮಾ March 11th ಬರ್ತಾ ಇದೆ, ನಾವ್ ಯಾತಕ್ಕೆ ಬೈ ಮಾಡಬಾರ್ದು ನಮ್ಮ ಏರಿಯಾದಲ್ಲಿ. ಸೊ ಆ ಡಿಸ್ಕಷನ್ಸ್ಗೆ ಒಂದು ಲೀಡ್ ಸಿಕ್ಕಂಗೆ ಆಗತ್ತೆ ಇದೊಂದು ಟ್ರೈಲರ್. ಅಂಡ್ ಖಂಡಿತವಾಗ್ಲೂ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ರಾಬರ್ಟ್ ಸಿನಿಮಾ ಬಗ್ಗೆ. ಈ 5 ಸಿನಿಮಾಗಳು ತೆಲುಗು ಸಿನಿಮಾಗಳು ಕಂಪೇರ್ ಮಾಡಿದ್ರೆ ರಾಬರ್ಟ್ ಸಿನಿಮಾ ಕ್ವಾಲಿಟಿ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಆ ಕ್ವಾಲಿಟಿನ ತೋರಿಸ್ಬೇಕು ಇನ್ ಅಡ್ವಾನ್ಸ್, ತೋರಿಸಿದ್ರೆ ವರ್ಕೌಟ್ ಆಗುತ್ತೆ ತುಂಬಾ ಚೆನ್ನಾಗಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಕಾಂಪಿಟೇಷನ್ ಇದೆ, ಬಟ್ ಡೆಫಿನೆಟ್ಲಿ ನಮ್ಮ ರಾಬರ್ಟ್ ಸಿನಿಮಾ ಕಾಂಪಿಟೇಷನ್ ಓವರ್ಕಮ್ ಮಾಡತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಗ್ರೌಂಡ್ ಲೆವೆಲ್ ಬಸ್ ಯಾವ ತರ ಇದೆ ಸಿನಿಮಾಗೆ, ಫ್ಯಾನ್ಸ್ ಏನ್ ಹೇಳ್ತಾರೆ ಅಂತ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ. ನನ್ನ ಸಬ್ಸ್ಕ್ರೈಬರ್ಸ್ ಇಂದಾನೆ ಕಲೆಕ್ಟ್ ಮಾಡಿದೆ ನಾನು, ಏನ್ ಫೀಲ್ ಮಾಡ್ತಾ ಇದಾರೆ ಇವಾಗ ಸದ್ಯಕ್ಕೆ, ಯಾವ ತರ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಅದು ಕೂಡ ವಿಡಿಯೋ ಬರುತ್ತೆ, ಇದು ಆಗಿದ ತಕ್ಷಣ ನೋಡೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್ ಕೆಎಫ್ ಐ ಟಾಕ್ಸ್. ಬೈ. ರಾಬರ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ವಿಡಿಯೋ ಮಾಡಿ ಅಂದಿದ್ರೆ ಬೇಗ ಮಾಡ್ಬಿಡ್ತೀನಿ. ರಾಬರ್ಟ್ ನೋಡೋಕ್ಕೆ ರೀಸನ್ ಒಂದೇ, ಅದು ಎಲ್ರಿಗೂ ಗೊತ್ತು, ದೊಡ್ಡ ರೀಸನ್ ಅದೇ ನಮ್ಮ ಡಿ ಬಾಸ್. ನಾನು ಹುಟ್ಟಿದಾಗ್ಲಿಂದ ಅವರ ದೊಡ್ಡ ಫ್ಯಾನ್ ಸರ್, ಅದಕ್ಕೆ ದೊಡ್ಡ ಫ್ಯಾನ್. ಅವರೊಂದೇ ರೀಸನಿಂದ ನಾನು ಥಿಯೇಟ್ರಿಗೆ ಬರ್ತಾ ಇದ್ದೀನಿ. ಅದಕ್ಕಿಲ್ಲದೆ ರಾಬರ್ಟ್ ಎಷ್ಟು ದೊಡ್ಡ ಸಿನಿಮಾ, 28 ಸಿಟ್ ಆಗಿದ್ದಾರೆ, ಅಷ್ಟು ಟೀಸರ್ ಅಷ್ಟು ಸಖತ್ತಾಗಿ ಮೂಡ್ ಬಂದಿದ್ದಾರೆ, ಫಿಲ್ಮು ಸಖತ್ತಾಗಿದೆ ಇರಬೇಕು. ಸೊ ಇದರಿಂದ ನಾನು ಡಿ ಬಾಸ್ ಅನ್ನೋ ಒಂದು ರೀಸನ್ಗೆ ನಾನು ಥಿಯೇಟ್ರಿಗೆ ಬರ್ತಾ ಇದ್ದೀನಿ. ರಾಬರ್ಟ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ಚಿತ್ರ ಅಂದ್ರೆ ತುಂಬ ಎಕ್ಸ್ಪೆಕ್ಟೇಷನ್ ಐತಿ, ಅದು ಕರ್ನಾಟಕದಾಗ ಒಂದು ಲೆವೆಲ್ ಐತಿ. ಆ್ಯಂಡ್ ಅದ್ರಾಗ ಫೈಟಿಂಗ್ ಮಾಸ್ ಡೇಲಾಗ ನೋಡಾಕ ತುಂಬ ಕಾಯಕತ್ತಾನಿ. ನಮ್ಮ ಅಣ್ಣನ ಥಿಯೇಟರ್ನಾಗ ಸ್ಕ್ರೀನ್ನಾಗ ನೋಡಾಕ ಕಾಯಕತ್ತಾನಿ. ಜೈ ಡಿ ಬಾಸ್. ರಾಬರ್ಟ್ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇರ್ತಕ್ಕಂಥ ಸಿನಿಮಾ ಅದು. ತುಂಬ ಆಸ್ ಎ ಫ್ಯಾನ್ ಒಂದು ಯೂನಿಕ್ ಕಂಟೆಂಟ್ ಹಾಗೆಯೇ ಸ್ಕ್ರೀನ್ ಪ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಿನಿಮಾ ಟೀಮ್ ಅವರಿಗೆ ನಾವೇನು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಸಿನಿಮಾ ಟೀಸರ್ ತೆಲುಗುನಲ್ಲಿ ರಿಲೀಸ್ ಆಗ್ತಾ ಇದೆ ಶಾರ್ಟ್ಲಿ, ಅದನ್ನು ಒಂದು ತೆಲುಗು ಚಾನಲ್ನಲ್ಲೇ ರಿಲೀಸ್ ಮಾಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ ನೀವು ಆನಂದ್ ಆಡಿಯೋದಲ್ಲೇ ರಿಲೀಸ್ ಮಾಡಿದ್ರೆ ಮತ್ತೆ ಅದನ್ನು ನಾವು ಕನ್ನಡಿಗರೇ ನೋಡಬೇಕಾಗುತ್ತೆ. ಒಂದು ಪ್ರಾಪರ್ ಒಂದು ಮಾರ್ಕೆಟಿಂಗ್ ಮಾಡಿ ಸಿನಿಮಾನ ತೆಲುಗುನಲ್ಲಿ ರಿಲೀಸ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕೆಂದರೆ ಆಲ್ರೆಡಿ KGF ಬಂದು ಸಕ್ಸಸ್ ಆಗಿ ಒಂದು ಮಾರ್ಕೆಟ್ ಆಲ್ರೆಡಿ ಸೆಟ್ ಆಗಿದೆ ತೆಲುಗುನಲ್ಲಿ. ಸೊ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡಿ ಒಂದು ಮಾಡಬೇಕು ಅಂತ ದಯವಿಟ್ಟು ತೆಲುಗುನಲ್ಲಿ ರಿಲೀಸ್ ಮಾಡಬೇಡಿ, ಫ್ಯಾನ್ಸ್ಗೆ ಸಮಾಧಾನ ಮಾಡಲಿಕ್ಕೋಸ್ಕರ. ಯಾಕೆಂದರೆ ಮಾರ್ಕೆಟ್ ಆಲ್ರೆಡಿ ಸೆಟ್ ಆಗಿದೆ ಕನ್ನಡ ಸಿನಿಮಾಗಳ ಮೇಲೆ, ತೆಲುಗು ಮಾರ್ಕೆಟಲ್ಲಿ ಒಂದು ಒಳ್ಳೆ ನಂಬಿಕೆ ಕ್ರಿಯೇಟ್ ಆಗಿದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ
ಈ ಸಿನಿಮಾ ಅಲ್ಲಿ ಹಿಟ್ಟಾಗಬೇಕು, ಅದು ತುಂಬ ಮುಖ್ಯ ಆಗುತ್ತೆ. ವಿಷುವಲ್ಸ್ ನೋಡಿ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಕ್ವಾಲಿಟಿ ಬಗ್ಗೆ ನಾವೇನು ಮಾತಾಡೋದಂಥದ್ದೇ ಇಲ್ಲ, ಯಾಕೆಂದರೆ ವಿಷುವಲ್ಸಲ್ಲಿ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಏನಿದೆ, ಬಜೆಟ್ ಏನಿದೆ ಸಿನಿಮಾದು, ಮೇಕಿಂಗ್ ಯಾವ ಥರ ಇದೆ ಅಂಥೇಳಿ. ಸೊ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ತೆಲುಗು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿ, ಹಾಗೆಯೇ ಇದು ತೆಲುಗುನಲ್ಲಿ ಹಿಟ್ಟಾಗೋದು ತುಂಬ ಮುಖ್ಯ ಅಂತನ್ಸುತ್ತೆ. ಯಾಕೆಂದರೆ ಆಲ್ರೆಡಿ ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ತೆಲುಗು ಆಡಿಯನ್ಸು ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳ ಮೇಲೆ. ಆ ನಂಬಿಕೆನೇ ಉಳಿಸ್ಕೊಂಡು ಮಾರ್ಕೆಟ್ನ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ರಾಬರ್ಟ್ ಸಿನಿಮಾ ಅಲ್ಲಿ ಸಕ್ಸಸ್ ಆಗೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು.